ಹಲೋ, ವೆಲ್ಕಮ್ ಬ್ಯಾಕ್ ಟು ರುಚಿಗಳು. ಇವತ್ತಿನ ಸ್ಪೆಷಲ್ ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ. ಸೊ ಇದು ತುಂಬ ಸಿಂಪಲಾಗಿರುತ್ತೆ, ಈಸಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೇಕು. ಮನೆಯಲ್ಲಿರೋ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಕಂದ್ರೆ ನಮ್ಮ ಈ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಸಿಪಿನ ನೀವು ಖಂಡಿತವಾಗಿ ನೋಡಲೇಬೇಕು. ಸೊ ಇದು ಯೂಶಲಿ ಏನಂದರೆ ನಾವು ಪೌಡರ್ ಮಾಡ್ಕೊಂಡು ಇಟ್ಕೊಬೇಕು. ಪೌಡರ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಯಾವಾಗಾದರೂ ಟೈಮ್ ಇಲ್ಲ, ಜಾಸ್ತಿ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ, ಬೇಗ ಮಾಡಬೇಕು ಅಂದರೆ ಈ ಪೌಡರ್ ಇದ್ದರೆ ಸಾಕು. ಈಸಿಯಾಗಿ ಇನ್ಸ್ಟೆಂಟಾಗಿ ಗೊಜ್ಜು ಬೇಗನೆ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಗೊಜ್ಜು ಮಾಡಿ ಅನ್ನಕ್ಕೆ ಹಾಕಿ ಕಲಸಿ ನೀವು ಒಂದು ತಿಂಡಿನ ತಯಾರು ಮಾಡ್ಬೋದು. ಈ ರೆಸಿಪಿ ಯೂಶಲಿ ಬ್ಯಾಚುಲರ್ಸ್ಗೆ ಅಥವಾ ವರ್ಕಿಂಗ್ ವುಮೆನ್ಸು ಅಥವಾ ಹೊಸದಾಗಿ ಮದುವೆ ಆಗಿರೋರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ. ಸೊ ಈಗಂತೂ ನಾವಿರೋ ಕಂಡೀಷನಲ್ಲಂತೂ ಖಂಡಿತವಾಗಿ ಯೂಸ್ ಆಗುತ್ತೆ. ಸೊ ನೀವೆಲ್ಲರೂ ಖಂಡಿತವಾಗೂ ಟ್ರೈ ಮಾಡ್ತೀರಾ, ಹಾಗೆ ಶೇರ್ ಮಾಡ್ತೀರಾ ಈ ರೆಸಿಪಿನ ಎಲ್ರಿಗೂ ಅಂತ ಅಂದ್ಕೊತೀನಿ. ಒಂದು ಏನಂದರೆ ಇದು ನೀವು ಫ್ರೀ ಟೈಮಲ್ಲಿ ಇದ್ದಾಗ ನಾನು ಹೇಳೋ ಪೌಡರ್ನ ರೆಡಿ ಮಾಡಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ದೀರಾ ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಈಸಿ, ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಪುಳಿಯೋಗರೆ ಗೊಜ್ಜು. ಒಂದು ಪೌಡ್ರ್ ಹೇಗೆ ಮಾಡಬೇಕು ಅಂತ ನಾನು ಈ ರೆಸಿಪಿಯಲ್ಲೇ ಹೇಳ್ತೀನಿ. ಈಗ ಪೌಡರ್ ಮಾಡ್ಕೊಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಲ್ಲಿ ಆಯಿಲ್ ಏನು ಹಾಕಬೇಡಿ, ಪ್ಯಾನ್ ಇಟ್ಕೊಂಡು ಒಂದು ಇಲ್ಲ ಬಾಣಲಿ ಏನಾದರೂ ಇಟ್ಕೊಂಡು ಅದಕ್ಕೆ ಆಗಕ್ಕೆ ಬಿಡಿ. ಅದಕ್ಕಾದ ನಂತರ ಈಗ ಧನಿಯಾ ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ. ಧನಿಯಾ ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡಿ ಲೈಟಾಗಿ. ಇದು ಏನಂದರೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ನೀವು ಏನು ಫ್ರೈ ಮಾಡ್ತೀರೋ, ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ತೀರೋ ಅದನ್ನೆಲ್ಲ ಸಿಮ್ಮಲ್ಲೇ ಇಟ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೀವು ಎಷ್ಟೊತ್ತು ಫ್ರೈ ಮಾಡ್ತಿರೋ ಇದನ್ನೆಲ್ಲನೂ ಅಷ್ಟು ಟೇಸ್ಟಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಲಾಂಗಾಗಿ ಫ್ರೈ ಮಾಡ್ತಿರೋ, ಜಾಸ್ತಿ ಟೈಮ್ ತೊಗೊಂಡು ಫ್ರೈ ಮಾಡ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಪೌಡ್ರ್ ರೆಡಿ ಆಗುತ್ತೆ ನಿಮಗೆ. ಅದಕ್ಕೆ ಹೇಳಿದ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಅಂತ. ಈಗ ಧನಿಯಾ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಉದ್ದಿನ ಬೇಳೆ 2 ಸ್ಪೂನ್ ಅಷ್ಟೇ, 2 ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 2 ನಿಮಿಷ ಆ ಥರ 2 ಸೆಕೆಂಡ್ ಅಂದ್ಕೊಳ್ಳಿ, 2 ಸೆಕೆಂಡು ಸೊಗಟು ಹಾಕಿ ಕಲಸಿ, ಇಲ್ಲಾಂದರೆ ಪ್ಯಾನನ್ನ ಸ್ವಲ್ಪ ಅಲ್ಲಾಡಿಸಿ ಅಷ್ಟೇ ಸುಮ್ಮನೆ ಆ ಥರ ಕದಲಿಸ್ಬೇಕು. ಸರಿ ನೋಡಿ, ಈ ಥರ ಪ್ಯಾನನ್ನ ಈ ಥರ ಕದಲಿಸಿದ್ರೆ ಈವನಾಗಿ ಫ್ರೈ ಆಗುತ್ತೆ, ಇಲ್ಲ ನೀವು ಸೊಗಟು ಹಾಕಿನೂ ಕಲಿಸ್ಬೋದು. ಈವನಾಗಿ ಫ್ರೈ ಆಗಬೇಕು ಅಷ್ಟೇ, ಎಲ್ಲನೂ ಈವನಾಗಿ ಫ್ರೈ ಆಗಬೇಕು. ಈಗ ಜೀರಿಗೆ 1 ಸ್ಪೂನು, ಜೀರಿಗೆ 1 ಸ್ಪೂನು. ಸೊ ಹುಷಾರಾಗಿ ಗಮನಿಸ್ಕೊಳ್ಳಿ ಪೌಡರ್ಗೆ ಏನೇನು ಪದಾರ್ಥಗಳು ಹಾಕ್ತಾ ಇದ್ದೀನಿ ಅಂತ. ಈ ಪೌಡರ್ ಇಂಪಾರ್ಟೆಂಟು ನಮ್ಮ ಪುಳಿಯೋಗರೆ ಗೊಜ್ಜಲ್ಲಿ. 1 ಸ್ಪೂನ್ ಜೀರಿಗೆ, 1 ನಿಮಿಷ ಅಥವಾ 1 ಸೆಕೆಂಡ್ 2 ಸೆಕೆಂಡ್ ಆ ಥರ ಕಲಿಸ್ತಾ ಇರಿ ಅಷ್ಟೇ. 1/2 ಸ್ಪೂನು ಈಗ ಪೆಪ್ಪರ್ ಹಾಕೊಂಡಿದ್ದೀನಿ, ಮೆಣಸು. ಮೆಣಸುಕಾಳು 10 ರಿಂದ 15 ಅನ್ಸುತ್ತೆ, ಇಲ್ಲ 1/2 ಸ್ಪೂನ್ ಅಂದ್ಕೊಳ್ಳಿ. ಅಳತೆಯಲ್ಲಿ ಹೇಳಬೇಕಂದ್ರೆ 1/2 ಸ್ಪೂನ್ ಅಳ್ಳಿ, 1/2 ಸ್ಪೂನು ಮೆಣಸು, ಮೆಣಸಿನಕಾಳು, ಮತ್ತು 1/2 ಸ್ಪೂನು ಮೆಂತ್ಯೆ, ಮೆಂತ್ಯೆ ಕಾಳು ಇರುತ್ತಲ್ವ ಅದು 1/2 ಸ್ಪೂನ್ ಹಾಕ್ಕೋಬೇಕು. ಇಲ್ಲಿ ಇನ್ನೊಂದು ಏನಂದರೆ ಆಪ್ಷನಲ್ಲು ಇದಿರುತ್ತಲ್ಲ ಏನು, ಸಾಸಿವೆ, ಸಾಸಿವೆನೂ ಹಾಕ್ಕೋಬೋದು. 1 ಸ್ಪೂನ್ ಸಾಸಿವೆನೂ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ, ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ ಇಲ್ಲಿ. ಅದು ಆಪ್ಷನಲ್ ಆ್ಯಕ್ಚುಲಿ, ಆಪ್ಷನಲ್ಲು 1 ಸ್ಪೂನು ಸಾಸಿವೆನೂ ಹಾಕ್ಕೋಬೋದು, ಟೇಸ್ಟ್ ಇರುತ್ತೆ ಅಂತ. ಈಗ ನಾನು 5 ರಿಂದ 6 1 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಇದು ತುಂಬ ಖಾರ ಇರುತ್ತೆ. ಮತ್ತು ನಾವು ಮೆಣಸಿನ ಹಾಕ್ಕೊಂಡಿದ್ದೀವಲ್ವ, ಜಾಸ್ತಿ ಖಾರ ಆಗುತ್ತೆ ಅಂತೇಳಿ ನಾನು ಒಂದು 5 ರಿಂದ 6 ಹಾಕ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಅಂದ್ಕೊಳ್ಳಿ, ಇದು ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಒಂದು 10 ಆದರೂ ಹಾಕ್ಕೋಬೇಕಾಗುತ್ತೆ. ಇದು ಖಾರ ಇದೆ ಅಂತ ಹೇಳಿ ನಾನು ಒಂದು 5 ರಿಂದ 6 ಹಾಕ್ಕೊಂಡಿದ್ದೀನಿ. ಹಾಗೆ ಒಣಗಿ ಕರಿಬೇವು ಒಣಗಿರೋದು ಹಾಕ್ಕೋಬೇಕು, ಹಸಿದು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಫ್ರೈ ಹಾಕಬೇಕಾದ್ರೆ ಅದು ಒಣಗಿ ಹಸಿದು ಕೂಡ ಹಾಕ್ಕೋಬೋದು. ಈಗ ಇದು ಎಳ್ಳು, ಬಿಳಿ ಎಳ್ಳು ಇರುತ್ತಲ್ವ, ಬಿಳಿ ಎಳ್ಳು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬಿಳಿ ಎಳ್ಳು ಎಷ್ಟು ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು 3 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕಿದ್ದೀನಿ, 2 ಹಾಕಿದ್ರೂ ಸರಿ ಹೋಗುತ್ತೆ. ಇದು ಇಂಪಾರ್ಟೆಂಟ್, ಈ ಅಡುಗೆಯಲ್ಲಿ ಇದು ಬಿಳಿ ಎಳ್ಳು ಇರುತ್ತಲ್ವ, ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಪುಳಿಯೋಗರೆಯಲ್ಲಿ. ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ, ಬಿಳಿ ಎಳ್ಳು ಹಾಕಿ ಒಂದು ಸ್ವಲ್ಪ ಒಂದು
ಎರಡು ನಿಮಿಷ ಆ ಥರ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕ್ತೀನಿ ನಾನು. ಯಾವುದಾದ್ರೂ ಪರವಾಗಿಲ್ಲ, ಅಕ್ಕಿ ಒಂದು ಸ್ಪೂನ್ ಅಷ್ಟು ಅಕ್ಕಿ ಅಂದ್ಕೊಳ್ಳಿ, ಒಂದು ಇಡಿಯಷ್ಟು ಅಲ್ಲ ಒಂದು ಸ್ಪೂನ್ ಅಷ್ಟು, ಇಡಿ ಬೇಡ, ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಾಕಿ ಫ್ರೈ ಮಾಡಿ. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ. ಎರಡು ಅಥವಾ ಮೂರು ಸ್ಪೂನು ಧನಿಯಾ ಹಾಕಬೇಕು, ಮತ್ತು ಇದು ಎರಡು ಸ್ಪೂನು ಉದ್ದಿನ ಬೇಳೆ, ಎರಡು ಸ್ಪೂನು ಕಡಲೆಬೇಳೆ, ಒಂದು ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನು ಮೆಂತ್ಯೆಕಾಳು, ಮತ್ತು ಒಣಮೆಣಸಿನ್ಕಾಯಿ, ಮತ್ತು ಕರಿಬೇವು, ಎಳ್ಳು, ಬಿಳಿ ಎಳ್ಳು, ಮತ್ತು ಇದು ಅಕ್ಕಿ ಹಾಕಿ ಎಲ್ಲ ಫ್ರೈ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಗಮನಕ್ಕಿರಲಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ನೀವು ಎಷ್ಟೊತ್ತು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಮ ಪೌಡರು, ಅಷ್ಟು ಫೈನಾಗಿ ಗ್ರೈಂಡ್ ಆಗುತ್ತೆ, ತುಂಬ ನುಣ್ಣಗೆ ಬರುತ್ತೆ. ಸೊ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕೋಕ್ಬಿಡಿ. ಬಿಸಿ ಬಿಸಿ ಇದ್ದಾಗ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ತಣ್ಣಗಾದಮೇಲೆ ಈ ಪೌಡರ್ನ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇವಾಗ ಹೇಳ್ತಾ ಇರೋದೆಲ್ಲ ಪೌಡರ್ ಹೇಗೆ ಮಾಡಬೇಕು ಅಂತ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಈ ನೋಡಿ, ಈಗ ಇದು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಕೂಲಾಗಿ ತಣ್ಣಗಾಗ್ಬಿಟ್ಟಿದೆ ಇದು. ಸೊ ತಣ್ಣಗಾದ ನಂತರ ನಾನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ತುಂಬ ನುಣ್ಣಗೆ ಪೌಡರು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತರಿ ತರಿ ಆಗಬೇಡ, ನುಣ್ಣಗೆ ಸ್ವಲ್ಪ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಪೌಡರ್ ಈಗ ರೆಡಿ ಆಗಿದೆ. ಈ ಪೌಡರ್ನ ನಾನು ಡಬ್ಬಿಗೆ ಹಾಕಿ ಹಾಗೆ ಟೈಟ್ ಕ್ಲೋಸ್ಲಿ ಇಟ್ಟಿರುತ್ತಲ್ವ, ಮುಚ್ಚಳ ಟೈಟಾಗಿ ಹಾಕಿಟ್ಟರೆ ಒಂದೆರಡು ಮೂರು ತಿಂಗಳಾದರೂ ಬರುತ್ತೆ ಈ ಪೌಡರು. ಸೊ ಈಗ ನಾನು ಗೊಜ್ಜು, ಪುಳಿಯೋಗರೆ ಗೊಜ್ಜು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಪುಳಿಯೋಗರೆ ಗೊಜ್ಜಿಗೆ ನಾನು ಸ್ವಲ್ಪ ಆಯಿಲ್ ತೊಗೊಂಡು ಒಂದು 4 ಟೇಬಲ್ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಯಾಕಂದರೆ ಪುಳಿಯೋಗರೆ ಗೊಜ್ಜು ಕೂಡ ನಿಮಗೆ ಒಂದ್ಸರಿ ಮಾಡಿಕೊಂಡ್ರೆ 2-3 ದಿನ ಆದರೂ ಇರುತ್ತೆ. ಸೊ ಅದಕ್ಕೆ ಆಯಿಲ್ ಜಾಸ್ತಿ ಇರ್ಸುತ್ತೆ, ಜಾಸ್ತಿ ಹಾಕ್ಕೋಬೇಕು, ಬಿಸಿದ್ದೆಲ್ಲ ಹಾಕ್ಕೋಬೇಕು. ಈಗ ನಾವು ಒಗ್ಗರಣೆಗೆ ಏನೇನು ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನ ಬೇಳೆ, ಮತ್ತು ಒಣಮೆಣಸಿನ್ಕಾಯಿ ಒಂದೆರಡು ಮೂರು ಒಣಮೆಣಸಿನ್ಕಾಯಿ, ಮತ್ತು ಕರಿಬೇವು. ಕರಿಬೇವು ಹಸಿದಿಂದ ಚೆನ್ನಾಗಿರುತ್ತೆ, ಹಸಿದು ಹಾಕ್ಕೊಂಡ್ರೆ ಟೇಸ್ಟ್ ಆರೋಮ ಇರುತ್ತಲ್ವ, ಅದೆಲ್ಲ ಪುಳಿಯೋಗರೆ ಗೊಜ್ಜಿಗೆ ಸೇರಿ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ ಗೊಜ್ಜು. ನನ್ನ ಹತ್ರ ಹಸಿದಿಲ್ಲ, ಅದಕ್ಕೆ ಒಣಗಿರೋ ಕರಿಬೇವೆ ಹಾಕಿದ್ದೀನಿ. ಸೊ ಈಗ ಆಯಿಲ್ ಕಾದ ನಂತರ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜ ಹಾಕಿ ಫ್ರೈ ಮಾಡಾದಮೇಲೆ ಈ ಒಗ್ಗರಣೆ ಸಾಮಾನು ಏನಿರುತ್ತೋ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕು, ಅದು ಆಯಿಲಲ್ಲಿ ಫ್ರೈ ಆಗಬೇಕು. ನಾನು ಈ ಗೊಜ್ಜು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆನೇ ನಾನು ಒಂದು ನಿಂಬೆಹಣ್ಣು ಸೈಜಲ್ಲಿ ಹುಣಸೆಹಣ್ಣು ತೊಗೊಂಡು ಹುಣಸೆಹಣ್ಣು ತೊಗೊಂಡು ನೆನೆಸಿಕೊಂಡು ಆ ಹುಣಸೆಹಣ್ಣನ್ನು ನೆನೆಸಿಕೊಂಡು ಹುಣಸೆ ನೀರು ತಯಾರು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಇದನ್ನು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಆ ಹುಣಸೆ ನೀರನ್ನು ಹಾಕ್ಕೋಬೇಕು. ಅಷ್ಟೇ, ಮನೇಲಿರೋದೇ ಸಿಂಪಲ್ಲಾಗಿ ಮನೇಲಿರೋದು ಐಟಮ್ಸಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಸೊ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣನ್ನು ನೀರು, ಬರೀ ನೀರು ಮಾತ್ರ ಹಾಕಬೇಕು. ಸೊ ಆ ನೀರನ್ನ ಈಗ ಬೆಂದಿದೆ ಇದೆಲ್ಲ, ಒಗ್ಗರಣೆ ಇದೆಲ್ಲ, ಒಗ್ಗರಣೆ ಸಾಮಾನೆಲ್ಲ ಬೆಂದಿದೆ. ಸೊ ಈಗ ಹುಣಸೆಹಣ್ಣು ನೀರು ಹಾಕಿಬಿಟ್ಟು, ಜಾಸ್ತಿ ಹಾಕೋಕ್ಕೋಗ್ಬೇಡಿ ನೀರು, ಸ್ವಲ್ಪ ನಿಂಬೆಹಣ್ಣಷ್ಟು ಸೈಜ್ ಅಂತ ಹೇಳಿದೆ ಅಲ್ವಾ, ಅಷ್ಟು ಹುಣಸೆಹಣ್ಣು ತೊಗೊಂಡು ಅದಕ್ಕೆ ಮೇಲೆ ಕವರ್ ಆಗುವಷ್ಟು ನೀರು ತುಂಬಿಸಿ ನೆನೆಸಿಟ್ಕೊಂಡು ಆ ಹುಣಸೆ ನೀರನ್ನ ಹಾಕಿ ಕುದಿಸಕ್ಕೆ ಬಿಡಿ. ಬೇಗನೆ ಕುದಿಯುತ್ತೆ ಇದು, ನೀರು ಕುದಿಬೇಕಾದ್ರೆ, ಹುಣಸೆ ನೀರು ಅದು ಕುದಿಬೇಕಾದ್ರೆ ನೀವು ಅರಶಿನ ಹಾಕ್ಕೊಳ್ಳಿ, ಒಂದು 1/2 ಸ್ಪೂನ್ ಅರಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಏನಾದರೂ ಸರಿ ಹೋಗಿಲ್ಲ ಅಂದರೆ ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಆಲ್ರೆಡಿ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಹಾಕಿದ್ದೀನಿ, ಅದಕ್ಕೆ ಖಾರದ ಪುಡಿ ಹಾಕ್ತಾ ಇಲ್ಲ. ಸೊ ಅರಶಿನ ಮತ್ತು ಉಪ್ಪು ಹಾಕಿದ ನಂತರ ಈಗ ಕುದಿಯೋಕೆ ಬಿಡಿ. ಕುದೀತಾ ಇದೆ ಅಲ್ವಾ ಈಗ ನೀರು, ಹುಣಸೆ ನೀರು ಅದೆಲ್ಲ ಕುದೀತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡಿರೋ ಪೌಡರ್ ಇರುತ್ತಲ್ವ, ಅದು 2 ಸ್ಪೂನ್ ಹಾಕಿ ಸಾಕು, 2 ಇಲ್ಲ 1 3 ಅಷ್ಟೇ, 2 ಅಥವಾ 3 ಸ್ಪೂನ್ ಹಾಕಿಬಿಟ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಹಾಕಿ ಮುಚ್ಚಳ ಕ್ಲೋಸ್ ಮಾಡಿ ಕುದಿಯೋಕೆ ಬಿಡಿ, ಸ್ವಲ್ಪ ಬೇಯೋಕೆ ಬಿಡಿ.
ಸ್ವಲ್ಪ ಪೌಡರ್ ಎಲ್ಲ ನೀರಲ್ಲಿ ಮಿಕ್ಸ್ ಹಾಕಿ ಎಣ್ಣೆ ಎಲ್ಲ ಆಚೆ ಬರುತ್ತೆ ಅಷ್ಟವರೆಗೂ ನಾವು ಇಡಬೇಕು. ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅದು. ಸೊ ಈಗ ನಾನು ಮುಚ್ಚಳ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಒಂದು 5 ನಿಮಿಷ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅನ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ತೊಗೊಂಡಿದ್ದೀನಿ, ಅನ್ನ ತೊಗೊಂಡು ಆರಕ್ಬಿಡ್ತಾ ಇದ್ದೀನಿ. ಸೊ ನೋಡಿ, ಈಗ ಎಣ್ಣೆ ನಿಮಗೆ ಕಾಣಿಸ್ತಾ ಇದೆಯಾ, ಎಣ್ಣೆ ಎಲ್ಲ ಆಚೆ ಬಂದಿದೆ, ಅಂದರೆ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಈ ಗೊಜ್ಜು ಪುಡಿ ಎಲ್ಲನೂ ಚೆನ್ನಾಗಿ ಕುಕ್ ಆಗಿದೆ. ಎಣ್ಣೆ ಆಚೆ ಬಿಟ್ಕೊಂಡಿದೆ ಅಂದರೆ ಅದು ಯಾವುದೇ ಆದರೂ ಅಡುಗೆ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತಲೇ ಲೆಕ್ಕ. ಸೊ ಎಣ್ಣೆ ಆಚೆ ಬಂದಿದ ತಕ್ಷಣವೇ ನಾವು ಸ್ಟವ್ ಆಫ್ ಮಾಡಿ ಇದು ಕೊತ್ತಂಬರಿ ಜೊತೆಗೆ ಗಾರ್ನಿಷ್ ಮಾಡ್ಕೊಳ್ಳಿ. ಎಣ್ಣೆ ಬಿಟ್ಟಿದೆ ಅಲ್ವಾ, ಸೊ ಇಷ್ಟೇ ಗೊಜ್ಜು ರೆಡಿ ಆಗಿಬಿಟ್ಟಿದೆ. ನಾವು ಇವಾಗ ಕೊತ್ತಂಬರಿ ಇರುತ್ತಲ್ವ, ಕೊತ್ತಂಬರಿ ಸಣ್ಣಕ್ಕೆ ಕಟ್ ಮಾಡಿ ಗಾರ್ನಿಷಿಂಗ್ ಮಾಡಿಕೊಂಡು ಇದಕ್ಕೆ ಅನ್ನದ ಜೊತೆಗೆ ಹಾಕಿ ಕಲಸಿ ರೆಡಿ ಮಾಡ್ಕೊಳ್ಳೋದು. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ, ಈಸಿಯಾಗಿ ಆಗ್ಬಿಡುತ್ತೆ. ನಿಮಗೆ ಪೌಡರ್ ಸಹ ಈ ವಿಡಿಯೋಲಿ ಹೇಳಿದ್ದೀನಲ್ವ, ಅದಕ್ಕೆ ಲೆಂಕಿಯಾಗಿ ಅನಿಸ್ತಾ ಇದೆಯೋ ಏನೋ, ಪೌಡರ್ ಮಾಡಿಟ್ಕೊಂಡ್ರೆ ಗೊಜ್ಜು ತುಂಬಾ ಈಸಿ, ತುಂಬ ಸಿಂಪಲ್ ಆಗುತ್ತೆ ಮತ್ತು ಟೇಸ್ಟಿಗೂ ಇರುತ್ತೆ. ನಾನು ಈಗ ಏನು ಮಾಡ್ತೀನಿ ಅಂದರೆ, ನಮ್ಮ ಹುಣಸೆಹಣ್ಣು ಅಷ್ಟು ಹುಳಿ ಇರಲ್ಲ, ಹುಳಿ ಬರೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಹಾಕ್ಕೊತೀನಿ ಆ ಗೊಜ್ಜು ಮೇಲೆ. ನಿಂಬೆಹಣ್ಣು ನಾನು ಆ್ಯಕ್ಚುಲಿ ಹಾಕಿದ್ದೀನಿ, ನಿಮಗೆ ತೋರಿಸ್ಲಿಲ್ಲ. ನಿಂಬೆಹಣ್ಣು ಸ್ವಲ್ಪ ಒಂದೋ ಅಥವಾ ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ರಸ ಹಾಕ್ಕೊತೀನಿ. ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅಂತ ಹೇಳಿ ಹಾಕ್ಕೊತೀನಿ, ನೀವು ಬೇಕಾದರೆ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಸೊ ಈಗ ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಬೇಕಾದರೆ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ದೇವಸ್ಥಾನದಲ್ಲಿ ಸಿಗೋ ಟೇಸ್ಟೇ ಇರುತ್ತೆ, ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಇರುತ್ತಲ್ವ ಪುಳಿಯೋಗರೆ ಪ್ರಸಾದ, ಅದರ ಟೇಸ್ಟೇ ಇರುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ ಎಲ್ಲ ಶೇರ್ ಮಾಡಿ, ಸೊ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಾರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.